ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 69 ನನ್ನ ಪತ್ನಿಯಾದ ಲಕ್ಷ್ಮೀ ಗುಂಟಾಳ್ ಅವರು ಸ್ಪರ್ಧೆ ಮಾಡಿದ್ರು. ನಾವು ಚುನಾವಣೆಯಲ್ಲಿ ಸೋತ್ವಿ, ಆದರೆ ಕಾಂಗ್ರೆಸ್ನಿಂದ ಸೋತಿರುವಂಥ ಶ್ರೀನಿವಾಸ್ ಬೆಳದಡಿ ಏನವ್ರ ಪತ್ನಿ ಪರಾಜಿತಗೊಂಡರು. ಶ್ರೀನಿವಾಸ್ ಬೆಳದೋಡಿ ಹಾಗೂ 16 ಜನರು ಸೇರಿಕೊಂಡು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಕಲ್ಲು ತೂರಾಟ ನಡೆಸಿ ನಮ್ಮ ಮನೆಯಲ್ಲಿ 5 ಜನರನ್ನ ಗಂಭೀರವಾದಂಥ ಗಾಯಗೊಳಿಸಿದ್ದಾರೆ. ಈ ಬಗ್ಗೆ 7ನೇ ತಾರೀಕಿಗೆ ನಮ್ಮ ಪತ್ನಿಯವರು ಪೊಲೀಸ್ ಇಲಾಖೆಗೆ ದೂರನ್ನು ಕೊಟ್ಟಿದ್ದರು. ನಮ್ಮ ಮೇಲೆ ಹಲ್ಲೆ ಆಗೋ ಸಾಧ್ಯತೆ ಇದೆ, ಪೊಲೀಸ್ ರಕ್ಷಣೆ ಕೊಡಿ ಅಂತ. ಪೊಲೀಸರು ರಕ್ಷಣೆ ಕೊಡಲಿಲ್ಲ. ಹಾಗಾಗಿ 6ನೇ ತಾರೀಕಿಗೆ ಸಾಯಂಕಾಲ 6:00 ಈ ಘಟನೆ ನಡೀತು. ಈ ಘಟನೆ ನಡೆದು ಇಷ್ಟು ದಿನ ಆದರೂ ಕೂಡ ಏನು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧನ ಮಾಡಿಲ್ಲ. ಹಾಗಾಗಿ ಏನು AIMIM ಪಕ್ಷದ 3 ಸೀಟುಗಳು ಬಂದವು. ಅದರಿಂದ ಹತಾಶರಾದಂಥ ಸ್ಥಳೀಯ ಶಾಸಕರು ಶ್ರೀನಿವಾಸ್ ಬೆಳದಡಿ ಹಾಗೂ ಅವರ ಕುಟುಂಬದವ್ರಿಗೆ ಹೇಳಿ ನಮ್ಮ ಮೇಲೆ ಹಲ್ಲೆ ಮಾಡಿಸಿರ್ಬೋದು. ಮುಂದಿನ ಚುನಾವಣೆಯಲ್ಲಿ ಕೂಡ ನಾನು ಸ್ಪರ್ಧೆಗೆ ಇಳಿತಾ ಇದ್ದೀನಿ. ಹಾಗಾಗಿ ಇಲ್ಲೇ ನಮ್ಮನ್ನು ಹತ್ತಿಕ್ಕುವಂಥದ್ದು, ನಮ್ಮ ಮೇಲೆ ದೌರ್ಜನ್ಯ ನಡೆಸುವಂಥದ್ದು, ಇದು ಮಾಡೋದ್ರ ಮೂಲಕ ನಮ್ಮನ್ನು ತೇಜೋವಧೆ ಮಾಡುವಂಥ ಪ್ರಯತ್ನ ಇದಾಗಿದೆ. ಹಾಗಾಗಿ ಏನೋ ನಮ್ಮ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ, ಅವ್ರನ್ನ ಕೂಡಲೇ ಬಂಧಿಸಬೇಕು ಹಾಗೂ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಬೇಕಂತೇಳಿ ನಾವು ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ನಾವು ಹಣಿ ಹಾಕ್ತೀವಿ ಅಂತ ಈ ಮೂಲಕ ಹೇಳ ಬಯಸ್ತಾ ಇದ್ದೀವಿ.